ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಿದ್ದೀರಾ ಸೋನಿ ಕಪೂಜರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ, ಒಂದು ಅಪ್ಲಿಕೇಶನ್. ಈಗ ನೀವು ಪ್ಲೇಸ್ಟೋರಿಂದ ಎಲ್ಲ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಾ ಇರ್ತೀರ. ನೀವು ಬೇರೆ ಸೈಟಿಂದ ಯಾವ್ದಾದ್ರು ಯೂಟ್ಯೂಬಲ್ಲಿ ಲಿಂಕ್ ಕೊಟ್ಟಿರ್ತಾರೆ, ಆ ಥರ ಡೈರೆಕ್ಟಾಗಿ ಕ್ರೋಮ್ ಬ್ರೌಸರ್ಗೆ ಕನೆಕ್ಟ್ ಆಗ್ಬಿಟ್ಟು ಬೇರೆ ಎಲ್ಲೆಲ್ಲಿಂದನೂ ಡೌನ್ಲೋಡ್ ಲಿಂಕ್ನ ಕೊಟ್ಟಿರ್ತಾರೆ, ಅಲ್ಲಿಂದ ಡೌನ್ಲೋಡ್ ಆಗ್ಬೇಕಾರೆ ನಿಮ್ಮ ಪ್ಲೇ ಪ್ರೊಟೆಕ್ಟ್ ಯಾವುದು ಸಪೋರ್ಟ್ ಮಾಡಲ್ಲ. ಅಲ್ಲಿ ಡೈರೆಕ್ಟಾಗಿ ಯಾವ್ದಾದ್ರು ಹಾರ್ಮ್ಫುಲ್ಲು ಯಾವುದಾದ್ರೂ ವೈರಸ್ ಇದ್ದರೂ ನಿಮ್ಮ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಅದು ಬಂದ್ಬಿಟ್ಟು ಎಫೆಕ್ಟ್ ಆಗುತ್ತೆ. ಯಾಕಂದರೆ ನಿಮ್ಮದು ಫೈಲ್ ಯಾವ್ದಾದ್ರು ಫೈಲ್ನ ಎಲ್ಲ ಹ್ಯಾಕ್ ಮಾಡುತ್ತೆ, ಹ್ಯಾಕ್ ಆಗೋ ಚಾನ್ಸಸ್ಸು ಇರುತ್ತೆ. ಮೊದಲಿಗೆ ಯಾವ ಥರ ಮಾಡಬೇಕಂದ್ರೆ ಈಗ ಎಕ್ಸಾಂಪಲ್ ನಾನು ತೋರಿಸ್ತೀನಿ, ಒಂದು ಅಪ್ಲಿಕೇಶನ್ ಯಾವ್ದಾದ್ರು ಡೌನ್ಲೋಡ್ ಮಾಡ್ತೀನಿ. ಈಗ ಮೆಸೆಂಜರ್, ಮೆಸೆಂಜರ್ನ ನಾನು ಇನ್ಸ್ಟಾಲ್ ಮಾಡ್ತೀನಿ. ಮೆಸೆಂಜರ್ ಇನ್ಸ್ಟಾಲ್ ಕೊಟ್ಟಿದ್ದೀನಿ, ಇನ್ಸ್ಟಾಲ್ ಆಗುತ್ತೆ. ಇದು ಕಂಪ್ಲೀಟ್ ಆದಮೇಲೆ ಆಟೋಮೆಟಿಕ್ಕಾಗಿ ಸ್ಕ್ಯಾನ್ ಮಾಡುತ್ತೆ. ಕೆಲವೊಂದು ಮೊಬೈಲಲ್ಲಿ ಸ್ಕ್ಯಾನ್ ಆಗಲ್ಲ, ಆಫಲ್ಲಿ ಇರುತ್ತೆ. ಆ ಸೆಟ್ಟಿಂಗ್ಸ್ನ ಯಾವ ಥರ ಮಾಡಿಕೊಡೋದು ಅಂತ ಇದರಲ್ಲಿ ಹೇಳ್ಕೊಡ್ತೀನಿ. ಡೌನ್ಲೋಡ್ ಆಗ್ತಿದೆ, ನೆಟ್ ತುಂಬ ಸ್ಲೋ ಇದೆ, 8.97 MB ಇದೆ. ಆಗಲಿ ಆಗಲಿ, ನಿಧಾನಕ್ಕೆ, ಅದು ನಿಧಾನಕ್ಕೆ ಆಗ್ತಾಯಿದೆ. ನಾನು ಇದು ಡೌನ್ಲೋಡ್ ಆಗೋ ಹೊತ್ತಿಗೆ ನಾನು ಸೆಟ್ಟಿಂಗ್ಸ್ನ ಹೇಳ್ಕೊಡ್ತಿದ್ದೀನಿ ನಿಮಗೆ ಯಾವ ಥರ ಅಂತ. ನೀವು ಮೊದಲಿಗೆ ಸೆಟ್ಟಿಂಗ್ಸ್ ಬನ್ನಿ. ಸೆಟ್ಟಿಂಗ್ಸ್ಗೆ ಬಂದ ತಕ್ಷಣ ಕೆಳಗಡೆ ಗೂಗಲ್ ಅಂತ ಇರುತ್ತೆ ನೋಡಿ, ಇಲ್ಲಿ ಗೂಗಲ್ ಅಂತ, ಗೂಗಲ್ ಅಂತ ಕೊಡಿ. ಗೂಗಲ್ ಅಂತ ಕೊಟ್ಟ ತಕ್ಷಣ ಡೌನ್ ಕೆಳಗಡೆ ಬನ್ನಿ. ಕೆಳಗಡೆ ಬರ್ತಾ ಇದ್ದಂಗೆ ಸೆಕ್ಯೂರಿಟಿ ಅಂತ ಸಿಗುತ್ತೆ, ಈ ಸೆಕ್ಯೂರಿಟಿನ ಕ್ಲಿಕ್ ಮಾಡಿ. ಸೆಕ್ಯೂರಿಟಿನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗೂಗಲ್ ಪ್ಲೇ ಪ್ರೊಟೆಕ್ಟ್ ಅಂತ ಇದೆ, ನೀವು ಅದನ್ನು ಅದ್ರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ನಾನು ತುಂಬ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ದೀನಿ, ತುಂಬ ಅಪ್ಲಿಕೇಶನ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೋ ಪ್ರಾಬ್ಲಮ್ಸ್ ಫಂಡ್ ನೋಡಿ, ಆಟೋಮೆಟಿಕ್ ಅದು ಸ್ಕ್ಯಾನ್ ಆಗ್ತಾಯಿದೆ. ಇದು ನಿಮ್ಮ ಅಪ್ಲಿಕೇಶನ್ನಲ್ಲೇ ಇಲ್ಲಿ ಕೊಟ್ಟರೆ ಸ್ಕ್ಯಾನ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ನಲ್ಲೇ ಸ್ಕ್ಯಾನ್ ಮಾಡುತ್ತೆ. ಯಾವುದಾದ್ರೂ ತೊಂದರೆ ಇದ್ದರೆ ಅದು ಆಟೋಮೆಟಿಕ್ ನಿಮ್ಮ ಅಪ್ಲಿಕೇಶನ್ನೇ ಡೌನ್ಲೋಡ್ ಮಾಡೋಕ್ಕೆ ಬಿಡಲ್ಲ, ಡಿಲೀಟ್ ಮಾಡಾಕ್ಬಿಡುತ್ತೆ ಇಮಿಡಿಯೇಟ್ಲಿ. ಇವಾಗ ಸ್ಕ್ಯಾನ್ ಆಗ್ತಾಯಿದೆ, ಏನೊಂದು ಅಪ್ಲಿಕೇಶನ್ ಎಲ್ಲ ಸೇಫ್ ಆಗಿದೆ, ಯಾವುದು ತೊಂದರೆ ಇಲ್ಲ. ಇವಾಗ ಅಲ್ಲಿ ಮೆಸೆಂಜರ್ ಅಂತ ಒಂದು ಅಪ್ಲಿಕೇಶನ್ ಆಲ್ರೆಡಿ ಇನ್ಸ್ಟಾಲ್ ಆಗ್ತಾಯಿದೆ ನೋಡಿ, ಎಲ್ಲ ಸ್ಕ್ಯಾನ್ ಆಗ್ತಾಯಿದೆ. ಸ್ಕ್ಯಾನಿಂಗ್ ಯಾವುದಾದ್ರೂ ತೊಂದರೆ ಇದ್ದರೆ ತೋರಿಸ್ಬಿಡ್ತೀವಿ ಇಲ್ಲಿ. ನೋ ಪ್ರಾಬ್ಲಮ್ಸ್ ಫಂಡ್, ನಿಮ್ಮ ಮೊಬೈಲ್ನಲ್ಲಿ ಎಲ್ಲ ಅಪ್ಲಿಕೇಶನ್ಗಳು ಸೇಫ್ ಆಗಿದೆ, ಯಾವುದು ತೊಂದರೆ ಇಲ್ಲ. ಇದ್ಯಾಕಂದರೆ ನಿಮ್ಮದು ಸೇಫ್ಟಿ ಇಲ್ಲದೇ ಇರೋ ಅಪ್ಲಿಕೇಶನ್ನೆಲ್ಲ ನೀವು ಡೌನ್ಲೋಡ್ ಮಾಡಿ ವಾಟ್ಸಪ್ ಲಿಂಕಲ್ಲಿ ಕಳಿಸ್ಕೊಂಡು ಆ ಥರ ಮಾಡಿದರೆ ನಿಮಗೆ ತೊಂದರೆ ಆಗುತ್ತೆ. ನಿಮ್ಮದು ಇಂಟರ್ನೆಟ್ ಬ್ಯಾಂಕಿಂಗ್ ಆಗ್ಬೋದು, ಫೋಟೋಸ್ ಆಗ್ಬೋದು, ಯಾವುದಾದ್ರೂ ಇಂಪಾರ್ಟೆಂಟ್ ಯಾವುದಾದ್ರೂ ಒಂದನ್ನು ನೀವು ಮಿಸ್ ಮಾಡ್ಕೊಂಡು ಕಳ್ಕೊಳ್ತೀರ. ಅದಕ್ಕೋಸ್ಕರ ಈ ಸೆಟ್ಟಿಂಗ್ಸ್ನ ಪ್ಲೇ ಪ್ರೊಟೆಕ್ಟ್ ಅಂತ ಸೆಟ್ಟಿಂಗ್ಸ್ನ ನೀವು ಆನಲ್ಲಿ ಇಟ್ಕೊಳ್ಬೇಕು. ಈಗ ನೋಡಿ ನಾನು ಅಲ್ಲಿ ಒಂದು ಕೊಟ್ಟಿದ್ದೀನಿ ಡೌನ್ಲೋಡ್ಗೆ. ಮೆಸೆಂಜರ್ 71% ಆಗಿದೆ, ಅಲ್ಲಿ ಆಲ್ರೆಡಿ ಆನ್ ಆಗಿದೆ, ಪ್ಲೇ ಪ್ರೊಟೆಕ್ಟ್ ಆನಲ್ಲೇ ಇದೆ. ನೈಂಟಿ ಆಗಿದೆ ಇನ್ಸ್ಟಾಲ್. ಇದು ಪ್ರತಿಯೊಂದು ಮೊಬೈಲಲ್ಲಿ ಎಮ್ ಐ ಮೊಬೈಲ್, ರೆಡ್ಮಿ ಎಮ್ ಐ ಅಂದರೆ ತುಂಬ ಒಳ್ಳೆ ಮೊಬೈಲ್ ಅದು. ಅದೇ ಮೊಬೈಲಲ್ಲಿ ನಾನು ಈ ವಿಡಿಯೋಸ್ನೆಲ್ಲ ಮಾಡ್ತಿರೋದು. ಇದರಲ್ಲಿ ಸ್ಕ್ಯಾನಿಂಗ್ ಆಗ್ತಾಯಿದೆ ನೋಡಿ, ಆಟೋಮೆಟಿಕ್ಕಾಗಿ ಸ್ಕ್ಯಾನ್ ಆಗ್ತಾಯಿದೆ. ಸೆಕ್ಯೂರ್, ತುಂಬ ಸೆಕ್ಯೂರ್ ಆಗಿದೆ ಅಂತ ತೋರಿಸ್ತಿದೆ, ಏನು ತೊಂದರೆ ಇಲ್ಲ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಡೈರೆಕ್ಟಾಗಿ ಹೋಗಿ ಇಲ್ಲಿಗೆ ಹೋಗಿ ಇಲ್ಲಿಗೆ ಹೋಗ್ಬಿಟ್ಟು ಸೆಟ್ಟಿಂಗ್ಸ್ಗೆ ಬನ್ನಿ. ಡೈರೆಕ್ಟಾಗಿ ಸೆಟ್ಟಿಂಗ್ಸ್ಗೆ ಬನ್ನಿ. ಸೆಟ್ಟಿಂಗ್ಸ್ನಲ್ಲಿ ಕೆಳಗಡೆ ಗೂಗಲ್ ಅಂತ ಬನ್ನಿ. ಗೂಗಲ್ ಅಂತ ಕೊಟ್ಟ ತಕ್ಷಣ ಕೆಳಗಡೆ ಸೆಕ್ಯೂರಿಟಿ ಅಂತ, ಮತ್ತೆ ಸೆಕ್ಯೂರಿಟಿ ಅಂತ ಕೊಡಿ. ಪ್ಲೇ ಪ್ರೊಟೆಕ್ಟ್, ಗೂಗಲ್ ಪ್ಲೇ ಪ್ರೊಟೆಕ್ಟ್ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತೋರಿಸಿದ್ನಲ್ಲ ಆವಾಗಲೇ, ಇದೇ ಥರ
ಅಕಸ್ಮಾತ್ ನಿಮ್ಮದು ಮೊಬೈಲಲ್ಲಿ ಸ್ಕ್ಯಾನ್ ಆಗ್ತಿಲ್ಲ, ಸ್ಕ್ಯಾನ್ ಆಗ್ತಿಲ್ಲ ಅಂದರೆ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಮೇಲೆ ಸೆಟ್ಟಿಂಗ್ಸ್ ಇದೆ ನೋಡಿ, ಈ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿಬಿಟ್ಟು ಇದು ಆಫಲ್ಲಿ ಇರುತ್ತೆ ನೋಡಿ, ಟರ್ನ್ ಆಫ್ ಆಯಿತು. ಟರ್ನ್ ಆಫ್ ಅಂದರೆ ನಿಮ್ಮದು ಇದನ್ನು ಆಫಲ್ಲಿ ಇದ್ದರೆ ನಿಮ್ಮದು ಅಪ್ಲಿಕೇಶನ್ ಯಾವುದು ಸ್ಕ್ಯಾನ್ ಆಗಲ್ಲ, ಯಾವುದಾದ್ರೂ ವೈರಸ್ ಇರೋದು, ಯಾವುದಾದ್ರು ಪ್ರಾಬ್ಲಮ್ ಇರೋದು, ಹ್ಯಾಕ್ ಅಂತ ಮಾಡೋಂಥ ಅಪ್ಲಿಕೇಶನ್ಗಳು ನಿಮ್ಮ ಮೊಬೈಲ್ನ ಈಸಿಯಾಗಿ ಹ್ಯಾಕ್ ಮಾಡ್ತಾರೆ. ಅದಕ್ಕೋಸ್ಕರ ಎರಡು ಆನಲ್ಲೇ ಇರಬೇಕು, ಎಲ್ಲ ಡಿಫಾಲ್ಟಾಗೆ ಕೊಟ್ಟಿರ್ತಾರೆ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಅಪ್ಲಿಕೇಶನ್ನ ನೋಡಿದಿರಲ್ಲ, ಯಾವ ಥರ ಪ್ಲೇ ಪ್ರೊಟೆಕ್ಟ್ನ ಯಾವ ಥರ ಆನ್ ಮಾಡೋದಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನಾನು ಮುಂದಿನ ವಿಡಿಯೋ ಯಾವ್ದಾದ್ರು ಚೆನ್ನಾಗಿರೋದು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡೋಕ್ಕೆ ಸ್ಫೂರ್ತಿ ಸಿಕ್ಕಂಗಾಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು. ಎಲ್ರಿಗೆ ಬಾಯ್ ಬಾಯ್.